ಸಾಂಗ್ ಮುಗಿಸ್ಕೊಂಡು ನೀನ್ ಯಾವಾಗ ಬಂದೆ? ಯಾಕೆ ನ್ಯೂ ಇಯರ್? ಎಲ್ಲಿ ಹೋಗಿದ್ದೆ ನೀನು? ಅದು ನಾನು ಎಲ್ಲಿಗೆ ಹೋಗಿದ್ದೆ ಅಂದೆ. ಭಾರತಿ ಆಂಟಿ ನನ್ಗೆ ಎಲ್ಲ ಹೇಳಿದ್ರು ಸುಬ್ಬಿ, ನೀನ್ ಆ ಶನಾಯನ ಬಿಡ್ಸೋದಕ್ಕೆ ಹೋಗಿದ್ಯಾ? ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಸುಬ್ಬಿ. ಕಚ್ಚೋ ಇರುವೆನ ಯಾರೇ ಆಗ್ಲಿ ಹೊಸ್ಕಾಗ್ತಾರೆ ಹೊರತು ಅದಕ್ಕೆ ಸಕ್ಕರೆ ಕೊಟ್ಟು ಕಳ್ಸಲ್ಲ. ಹಂಗಂತ ನಾನ್ ಸುಮ್ಕೆ ಇದ್ದಿದ್ರೆ ಮರ್ಯಾದೆ ಹೋಗ್ತಿದ್ದಿದ್ದು ಬರೀ ಅವಳ್ದು ಮಾತ್ರ ಅಲ್ಲ ರೇವತಿ, ನನ್ ಮಾವಂದು ಕೂಡ. ಸಾಕು ಸುಬ್ಬಲಕ್ಷ್ಮಿ, ಹೆಂಡ್ತಿನ್ ಬಿಟ್ಟು ಇನ್ನೊಬ್ಳನ್ ಕರ್ಕೊಂಬಂದ್ ಇಟ್ಕೊಳ್ಳೋದಕ್ಕಿಂತ ಮರ್ಯಾದೆ ಹೋಗೋ ಕೆಲ್ಸ ಯಾವ್ದಿದೆ? ಅದ್ರ ಬಗ್ಗೆನೆ ನಿನ್ ಗಂಡ ಕೇರ್ ಮಾಡ್ಲಿಲ್ಲ ಅಂತದ್ರಲ್ಲಿ ಅವಳು ಕುಡ್ಕೊಂಡು ತೂರಾಡ್ಕೊಂಡು ಜೈಲಿಗೆ ಹೋಗಿ ಬಂದ್ಬಿಟ್ರೆ ಅವನ್ ಮರ್ಯಾದೆ ಹೋಗ್ಬಿಡುತ್ತಾ? ಸುಬ್ಬಿ ಒಂದ್ಸಲ ಯೋಚನೆ ಮಾಡಿ ನೋಡು, ಇಂಥದ್ದೇ ಕೆಲ್ಸನ ನೀನ್ ಮಾಡಿದ್ರೆ ನಿನ್ ಗಂಡ ಸುಮ್ಮನೆ ಇರ್ತಿದ್ನ? ಕ್ಯಾರಿ, ಬಿಸ್ಲು ಬರ್ತಾ ಇದೆ, ಸ್ಕ್ರೀನ್ ಕ್ಲೋಸ್ ಮಾಡು. ಇನ್ನೂ ನಿದ್ದೆ ಸಾಕಾಗಿಲ್ಲ ನಿಂಗೆ? ಸಾಕು ಗೊತ್ತಿಲ್ಲ ಕ್ಯಾರಿ, ತುಂಬಾ ತಲೆ ನೋಡ್ತಾ ಇದೆ. ಯಾವ್ದೇ ಮಿತಿ ಮೀರಿದ್ರೆ ತಲೆಗೆ ಬರೋದು. ಏನ್ ಹೇಳ್ತಾ ಇದೀಯಾ? ಮಿತಿ ಮೀರಿದ್ರೆ ಕ್ಯಾರಿ ಏನಾಗಿದೆ ನನ್ಗೆ? ನನಗೇನಾಯ್ತಾ? ನನಗೇನು ಆಗಿಲ್ಲ, ಆಗಿದ್ದೆಲ್ಲ ನಿನಗೆ. ನನ್ಗ ನನ್ಗೇನಾಯ್ತು ಕ್ಯಾರಿ? ಅದು ನೆಪ್ಕ ಇಲ್ವಾ? ನಿನ್ನೆ ಪಾರ್ಟಿ ಮಾಡಿದ್ವಿ. ಓ, ಪಾರ್ಟಿ ಮಾಡಿದ ನೆನಪಿದೆ, ಆದ್ರೆ ಪಾರ್ಟಿ ಆದ್ಮೇಲೆ ಏನ್ ಮಾಡಿದ್ದು ಅಂತ ನೆನಪಿಲ್ಲ ಅಲ್ವಾ? ಪಾರ್ಟಿ ಆದ್ಮೇಲ ಪಾರ್ಟಿ ಆದ್ಮೇಲೆ ಏನ್ ಮಾಡ್ದೆ? ಪಾರ್ಟಿ ಆದ್ಮೇಲೆ ಹೈಡ್ರಾಮಾ ಕ್ರಿಯೇಟ್ ಮಾಡ್ದೆ ಅಲ್ವಾ? ಅದು ನೆನಪಿಲ್ವಾ? ಅಥವಾ ನೆನ್ಪಾದ್ರೂ ಹೇಳ್ತಿಲ್ವಾ? ಕ್ಯಾರಿ, ಕ್ಯಾರಿ ಪ್ಲೀಸ್, ನೆನ್ಪಾದ್ರೆ ನಾನ್ಯಾಕೆ ಹೇಳಲ್ಲ? ಅದ್ ಏನಾಯ್ತು ಅಂತ ಸ್ಟ್ರೈಟ್ ಆಗಿ ಹೇಳು. ಬೇಬಿ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಜ್ಞಾನ ಇದ್ರಷ್ಟು ಕುಡ್ದು ಬಾಯ್ ಬಂದಾಗೆಲ್ಲ ಮಾತಾಡಿ ಅಷ್ಟೆಲ್ಲ ರಂಪಾಟ ಮಾಡಿ ಎಲ್ರು ಮುಂದೆ ತಲೆ ತಾಸವಾಗಿ ಮಾಡಿದ್ಯಾ?